ವರ್ಕಿಂಗ್ ಅವರ್ಸ್ ಜಾಸ್ತಿ ಇದೆ, ಮತ್ತು ಡ್ಯೂಟಿ ಇಲ್ಲ, ರೂಮು ಫುಡ್ ಎಲ್ಲ ಇಲ್ಲ, ಸ್ಯಾಲ್ರಿ ಕೂಡ ಹೇಳಿದಕ್ಕಿಂತ ಕಮ್ಮಿ ಮಾಡಿದರು. ದೊಡ್ಡ ದೊಡ್ಡ ಕಂಪನಿಲಿ ಆದರೆ ಅಂಥ ಪ್ರಾಬ್ಲಮ್ ಇರೋದಿಲ್ಲ. ಹಾಂ, ನೀನು ರಿಸೈನ್ ಮಾಡ್ತೀಯಾ, ಹೋಗು, ಓಕೆ, ನೋ ಪ್ರಾಬ್ಲಮ್, ಯಾರು ತಡೆಯೋದಿಲ್ಲ. ಸಣ್ಣ ಕಂಪನಿಲಿ ಆದರೆ ಅದೇ ಪ್ರಾಬ್ಲಮ್. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ರೂಮ್ ಹತ್ರ ಇದ್ದೇನೆ, ಇವತ್ತೊಂದು ಇಂಟರ್ವ್ಯೂ ಕಾಲ್ ಬಂದಿದೆ, ಅದಕ್ಕಾಗಿ ಹೊರಡಿದ್ದೇನೆ. ನೋಡಿ, ಡ್ರೆಸ್ ಎಲ್ಲ ನೋಡೋಕೆ ಗೊತ್ತಾಗ್ತದೆ, ಒಳ್ಳೆ ಫಾರ್ಮಲ್ ಎಲ್ಲ ಹಾಕಿ ಬರ್ತಾಯಿದ್ದೇನೆ, ಯಾಕಂದ್ರೆ ನಾನೊಂದು ವೀಡಿಯೋ ಮಾಡುವಂತಾಯಿತು. ಇವಾಗ ಇಲ್ಲಿಂದ ಒಂದು 30-35 ಕಿಲೋಮೀಟ್ರ್ ಇದೆ, ಅಲ್ಲಿಗೆ ಹೋಗಿ ಇಂಟರ್ವ್ಯೂ ಯಾವ ಥರ ಆಗುತ್ತೆ ಅಂತ ಗೊತ್ತಿಲ್ಲ. ದೊಡ್ಡ ಕಂಪನಿ ಇಲ್ಲ, ಸಣ್ಣದೊಂದು ಕಂಪನಿ, ಆದರೂ ಇಂಟರ್ವ್ಯೂ ಕರೆದಿದ್ದಾರೆ, ಹೋಗಿ ಟ್ರೈ ಮಾಡಿ ನೋಡುವ, ಸಿಕ್ಕಿದರೆ ಲಾಭ ಆ ಥರ. ಯಾಕೆಂದು ವ್ಲಾಗ್ ಮಾಡುವ ಅಂತ ತಿಳ್ಕೊಂಡೆ, ನೋಡುವ ಏನಾಗ್ತದೆ ಅಂತೇಳಿ. ಮತ್ತು ಇಲ್ಲಿ ಬಸ್ಸಿಗೆ ಒಂದು ಪಾಸ್ ಕೊಟ್ಟಿದ್ದಾರೆ, ಅದಕ್ಕೆ ATM ಥರ ಹಾಫಿಲಾತ್ ಕಾರ್ಡ್ ಅಂತ ಹೇಳ್ತಾರೆ. ಇದು ಹಾಫಿಲಾತ್ ಕಾರ್ಡ್ ಅಬುದಾಬಿಯದ್ದು, ಅಬುದಾಬಿಯಲ್ಲಿ ಲೋಕಲ್ ಟ್ರಾವೆಲ್ ಮಾಡಲಿಕ್ಕೆ ಬಸ್ಸಲ್ಲಿ ಇದನ್ನು ಯೂಸ್ ಮಾಡ್ತಾರೆ. ಮತ್ತು ಇದು ದುಬೈದು, ನೋಡಿ, ಇಲ್ಲಿ ದುಬೈಯಿಂದ ಬರೆದಿದೆ, ದುಬೈ ನೋಲ್ ಕಾರ್ಡ್, ನೋಲ್ ಕಾರ್ಡ್ ಅಂತ ಹೇಳ್ತಾರೆ ಇದು ಮೇಲ್ಗಡೆದು. ಇದು ನಮಗೆ ದುಬೈಯಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಇದನ್ನು ಯೂಸ್ ಮಾಡಲಿಕ್ಕೆ ಆಗ್ತದೆ. ಅದೇ ಈ ಕಾರ್ಡನ್ನು ನಾವು ಬಸ್ ಹತ್ತುವುದಕ್ಕಿಂತ ಮುಂಚೆ ಅಲ್ಲಿ ಒಂದು ATM ಥರ ಇರ್ತದೆ, ಅಲ್ಲಿ ಪ್ರೆಸ್ ಮಾಡಬೇಕು, ಅದು ಆಟೋಮ್ಯಾಟಿಕ್ ಅದನ್ನು ರೀಡ್ ಮಾಡ್ತದೆ. ಮತ್ತು ಇಳಿಯುವಾಗ ಕೂಡ ಇದನ್ನು ಮತ್ತೊಮ್ಮೆ ಅಲ್ಲಿಗೆ ATM ಥರ ಇರುವುದ ಮಷೀನ್ಗೆ ರೀಡ್ ಮಾಡಿಸಬೇಕು. ಆವಾಗ ಆಟೋಮ್ಯಾಟಿಕ್ ಅದು ರೀಡಾಗಿ ನಮ್ಮ ನಾವು ಎಷ್ಟು ಟ್ರಾವೆಲ್ ಮಾಡಿದ್ದೇವೆ ಅಷ್ಟಕ್ಕೆ ಕಟ್ ಆಗ್ತದೆ ಅಮೌಂಟು. ಅಷ್ಟೇ, ಒಳ್ಳೆ ಸಿಸ್ಟಮ್ ಇದು, ಯಾರು ಮೋಸ ಮಾಡಲಿಕ್ಕೆ ಆಗೋದಿಲ್ಲ. ರೀಡ್ ಮಾಡಿಸದೇ ಎಲ್ಲಾದರೂ ಬಸ್ಸಲ್ಲಿ ಹತ್ತಿ ಹೋದರೆ ನಮ್ಮಲ್ಲಿರುವ ಈ ಕಾರ್ಡಲ್ಲಿರುವ ಅಮೌಂಟ್ ಎಲ್ಲ ಖಾಲಿಯಾಗಿರ್ತದೆ ಬರುವಾಗ, ಅಂಥ ಒಂದು ಸಿಸ್ಟಮ್ ಕೂಡ ಇದೆ. ಮತ್ತು ಇದನ್ನು ರೀಚಾರ್ಜ್ ಮಾಡಿಸಬೇಕು, ರೀಚಾರ್ಜ್ ಎಲ್ಲ ಕಡೆ ಇರ್ತದೆ, ಬಸ್ ಸ್ಟ್ಯಾಂಡಲ್ಲಿ ಮತ್ತು ಬಸ್ ಸ್ಟೇಷನ್ಗಳಲ್ಲಿ ಎಲ್ಲ ಕಡೆ ಇರ್ತದೆ. ಮತ್ತು ಇಲ್ಲಿ ಇಂಟರ್ವ್ಯೂ ಇರುವ ಪ್ಲೇಸಿಗೆ ಮುಟ್ಟಿದೆ ಬಂದು, ಬಸ್ಸಲ್ಲಿ ಬರೋದನ್ನು ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ಸ್ವಲ್ಪ ಕನ್ಫ್ಯೂಷನಲ್ಲಿ ಇತ್ತು, ಹಾಗೆ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಇಲ್ಲಿ ಬಂದು ಮುಟ್ಟಿದೆ, ಅಲ್ಲಿದೆ, ಅಲ್ಲಿ ಹೋಗಿ ಇಂಟರ್ವ್ಯೂಗೆ ಹೋಗಿ ಬಂದು ಹೇಳ್ತೇನೆ ಯಾವ ಥರ ಇತ್ತು ಎಕ್ಸ್ಪೀರಿಯನ್ಸ್ ಅಂತೇಳಿ ಇಂಟರ್ವ್ಯೂ. ಅದು ಇಂಟರ್ವ್ಯೂ ಎಲ್ಲ ಆಯಿತು, ಬಂದೆ, ಹೊರಗಡೆ ಬಂದೆ. ಈಗ ಇಂಟರ್ವ್ಯೂ ಹೇಗಾಯಿತು ಅಂತ ಹೇಳಿದರೆ, ಐ ಆಮ್ ನಾಟ್ ಸ್ಯಾಟಿಸ್ಫೈಡ್. ಯಾಕಂದ ಹೇಳಿದರೆ ಅವರು ಫಸ್ಟಿಗೆ ಸ್ಯಾಲ್ರಿ ಹೇಳಿದರು, ಅದರಲ್ಲಿ ಇಂಟರ್ವ್ಯೂ ಆದ ನಂತರ ಹೇಳಿದರು ಅಷ್ಟು ಕೊಡಲಿಕ್ಕೆ ಆಗೋದಿಲ್ಲ, ತುಂಬ ಕಮ್ಮಿ ಮಾಡಿದರು. ಕಮ್ಮಿ ಮಾಡಿ ಇವಾಗ ನಾನು ಹೇಳಿದೆ, ಅದು ನೀವು ಫೋನಲ್ಲಿ ಅಷ್ಟು ಹೇಳಿದ್ರಿ, ಇವಾಗ ಯಾಕೆ ಕಮ್ಮಿ ಮಾಡಿದ್ರಿ ಅಂತ ಹೇಳಿದರು. ಅವ್ರು ಹೇಳಿದರು, ಇಲ್ಲ, ಅದು ನಾವು ಅಷ್ಟು ನಿಮ್ಮ ಪರ್ಫಾರ್ಮೆನ್ಸ್ ಸಾಕಾಗಲಿಲ್ಲ, ಹಾಗೆ ಹೇಳಿದರು, ಎಕ್ಸ್ಪೀರಿಯೆನ್ಸ್ ಇಲ್ಲ, ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂತ ಹೇಳಿದರು, ಯಾಕೆ ಅಷ್ಟು ಸಾಕಾಗೋದಿಲ್ಲ. ಮತ್ತು ನಾನು ಹೇಳಿದೆ, ಅವರು ಆ್ಯಕ್ಚುಲಿ ಹೇಳಿದರು ಕಮಿಷನ್ ಬೇಸ್ಡ್, ನೀವು ಎಷ್ಟು ಕಂಪನಿಗೆ ಪ್ರಾಫಿಟ್ ಮಾಡಿಕೊಡ್ತೀರಿ ಅಷ್ಟು ನಿಮಗೆ ಕಮಿಷನ್ ಸಿಗ್ತದೆ, ಆ ಥರ ಈ ಥರ ಅಂತ ಹೇಳಿದರು. ಮತ್ತು ದೊಡ್ಡ ಕಂಪನಿ ಏನಲ್ಲ, ಸಣ್ಣ ಕಂಪನಿ, ಇಬ್ಬರು ಕೂತಿದ್ದಾರೆ, ಒಬ್ಬರು ಇಂಟರ್ವ್ಯೂ ಮಾಡಿದರು. ಅವ್ರು ಹೇಳಿದರು, ಇದು ನನ್ನ ಅವ್ರು ಇರುವ ಜಾಬಿಗೆ ನನ್ನ ಪೋಸ್ಟ್ ಮಾಡ್ತಾರೆ, ಮತ್ತು ಇದು ಟೇಬಲ್ ಮಾಡಲಿಕ್ಕೆ ಹೇಳಿದರು ಎಕ್ಸೆಲಲ್ಲಿ, ಮತ್ತು ಒಂದು ವರ್ಡಲ್ಲಿ ಒಂದು ಡಾಕ್ಯುಮೆಂಟ್ ಮಾಡಲಿಕ್ಕೆ ಹೇಳಿದರು, ಅದೆಲ್ಲ ಮಾಡಿದೆ, ಅದು ಓಕೆ ಆಗಿದೆ. ಪ್ರಾಬ್ಲಮ್ ಏನಂತ ಹೇಳಿದರೆ, ಸಣ್ಣ ಕಂಪನಿ ಆದ್ದರಿಂದ ಅಲ್ಲಿ ನಮಗೀಗ ಜಾಯಿನ್ ಆಗಿ ವಿಸಾಲ್ ಅವರು ಮಾಡ್ತಾರೆ, ವಿಸಾ ಇನ್ಶೂರೆನ್ಸ್ ಎಲ್ಲ ಕೊಡ್ತಾರೆ, ಅದಕ್ಕೆ ಅವರಿಗೆ ಒಂದು 10,000 ಖರ್ಚಿದೆ, 10,000 ಇಲ್ಲಿ 10,000, ಒಂದು 2,00,000 ಖರ್ಚಿದೆ. ಅಷ್ಟು ಖರ್ಚು ಮಾಡಿ ನಾವು 6 ಮಂತ್ ಆದ ನಂತರ ಆ ಜಾಬ್ ಚೇಂಜ್ ಮಾಡೋದಾದರೆ, ಅವ್ರು ಹೇಳಿದರು ಇಲ್ಲಿ ಲೋಕಲ್ ಅದರ ಓನರ್ ಇದ್ದಾರಲ್ಲ ಅರಬಿಗಳು, ಅವರು ಬಿಡಲಿಕ್ಕಿಲ್ಲ. ಯಾಕಂತ ಹೇಳಿದರೆ ನಾವು ಬಂದು ಅವರು ಮಾಡುವ ಅಲ್ಲಿ ಒಬ್ಬರು ಕೂತಿದ್ದಾರಲ್ಲ, ಅವರ ಜಾಬನ್ನು ಕಲಿತು ಅವರು ಏನೆಲ್ಲ ಜಾಬ್ ಮಾಡ್ತಾರೆ ಅದನ್ನು ಕಲಿತು ನಾವು ಮತ್ತೆ ಒಂದು 6 ಮಂತ್ ಆದ ನಂತರ ಆ ಕಂಪನಿ ಬಿಡೋದಾದರೆ ಅವ್ರು ಒಪ್ಪಲಿಕ್ಕಿಲ್ಲ ಅಂತೇಳಿ ಇಂಟರ್ವ್ಯೂ ಹೇಳಿದರು. ನೀವು ರಿಸ್ಕ್ ತೊಗೊಳ್ಬೇಡಿ, ಒಂದಾದರೆ ನೀವು ನಿಲ್ಲೋದಾದರೆ ಈ ಜಾಬ್ಗೆ ಪರ್ಮನೆಂಟಾಗಿ ನಿಲ್ಲಬೇಕು, ಇಲ್ಲಂತೇಳಿದರೆ ನೀವು ಈಗಲೇ ಕ್ಯಾನ್ಸಲ್ ಮಾಡಿ. ನೀವು ಬಂದುಬಿಟ್ಟು ಇಲ್ಲಿ ಜಾಬ್ಗೆ ಜಾಯ್ನ್ ಆದ ನಂತರ 6 ಮಂತ್, ದೊಡ್ಡ ದೊಡ್ಡ ಕಂಪನಿಯಲ್ಲಾದರೆ ಹಾಗೆ ಮಾಡ್ತಾರೆ, ಮೋಸ್ಟ್ಲಿ ಹಾಗೆ ಮಾಡ್ತಾರೆ, 6 ಮಂತ್ ನಿಂತು ಎಕ್ಸ್ಪೀರಿಯೆನ್ಸ್ ಆಗಿ ಬಿಟ್ಟು ಬೇರೆ ಕಂಪನಿ ಹೋಗ್ತಾರೆ, ಹಾಗೆ ಒಳ್ಳೆ ಆಪರ್ಚುನಿಟಿ ಸಿಗ್ತದೆ. ಅದಕ್ಕೆ ಇವರು ಹೇಳಿದರು, ನಿಮಗೆ ಅಂಥ ಚಾನ್ಸಲ್ಲಿ ಸಿಗಲಿಲ್ಲ, ನೀನು ಫಸ್ಟಿಗೆ ಇಲ್ಲಿ ಜಾಬ್ಗೆ ನಿಂತರೆ ಕೊನೆ ತುಂಬ ವರ್ಷ ಇಲ್ಲಿ ನಿಲ್ಬೇಕಾಗುತ್ತೆ, ಅಲ್ಲಿ ಅರಬಿಗಳು ಮತ್ತು ನಿನ್ನ ಜಾಬಿಗೆ ಸೂಟ್ ಆದವರು ಬೇರೆ ಸಿಗುವ ತನಕ ನೀನು ಇದೇ ಜಾಬ್ ಮಾಡಬೇಕಾಗ್ತದೆ ಅಂತ ಹೇಳಿದರು. ಅದಕ್ಕೆ ನಾನು ಸ್ವಲ್ಪ ಅಷ್ಟು ನನಗೆ ಇಂಪ್ರೆಸ್ ಆಗಲಿಲ್ಲ, ಅದೇ ಒಂದು ಪ್ರಾಬ್ಲಮ್. ದೊಡ್ಡ ದೊಡ್ಡ ಕಂಪನಿಲಿ ಆದರೆ ಅಂಥ ಪ್ರಾಬ್ಲಮ್ ಇರೋದಿಲ್ಲ. ಹಾಂ, ನೀನು ರಿಸೈನ್ ಮಾಡ್ತೀಯಾ, ಹೋಗು, ಓಕೆ, ನೋ ಪ್ರಾಬ್ಲಮ್, ಯಾರು ತಡೆಯೋದಿಲ್ಲ. ಸಣ್ಣ ಕಂಪನಿಲಿ ಆದರೆ ಅದೇ ಪ್ರಾಬ್ಲಮ್. ಅದಕ್ಕೆ ನಾನು ಎರಡು ಮನಸ್ಸಲ್ಲಿ ಹೊರಗಡೆ ಬಂದೆ. ಮತ್ತು ವರ್ಕಿಂಗ್ ಅವರ್ಸ್ ಜಾಸ್ತಿ ಇದೆ, ಮತ್ತು ಡ್ಯೂಟಿ ಇಲ್ಲ, ರೂಮು ಫುಡ್ ಎಲ್ಲ ಇಲ್ಲ, ಸ್ಯಾಲ್ರಿ ಕೂಡ ಹೇಳಿದಕ್ಕಿಂತ ಕಮ್ಮಿ ಮಾಡಿದರು. ಈಗ ಒಂದು ಅರ್ಧ ಮನಸ್ಸಲ್ಲಿದ್ದೇನೆ, ಏನಂತ ಡಿಸ್ಕಷನ್ ಆಗಬೇಕಷ್ಟೇ.
ಅಂತ ಅವ್ರು ಹೇಳಿದರು. 2 ದಿನ 3 ದಿನ ಬಾ, ನೀನು ವರ್ಕೆಲ್ಲ ಮಾಡಿ ಗೊತ್ತಾದರೆ ಮತ್ತೆ ನೀನು ಓಕೆ ಆಗ್ಬೋದು ಅಂತ ಹೇಳಿದರು. ಈಗ ಫುಲ್ಲು ಕನ್ಫ್ಯೂಷನಲ್ಲಿದ್ದೇನೆ, ಮತ್ತು ನೋಡು ಏನಾಗ್ತದೆ ಅಂತೇಳಿ. ಮತ್ತು ಇಂಟರ್ವ್ಯೂ ಮಾಡಿದವರು ಒಬ್ಬರು ತಮಿಳನ್ ಮಣಿಕಂಡನ್ ಸಮಥಿಂಗ್ ಹೆಸರು ಅವ್ರದ್ದು. ಮತ್ತು ಒಳ್ಳೆ ಮಾತಾಡಿದರು, ಒಳ್ಳೆ ಹೇಳಿದರು. ಅದೇ ನೀವು ರಿಸ್ಕ್ ತೆಗಿಬೇಡಿ, ನಾವು ನಮ್ಮ ಊರವರಾದ್ರಿಂದ ಹೇಳ್ತಾ ಇರೋದು. ಯಾಕಂದೇಳಿದ್ರೆ ನಿಮಗೆ 6 ಮಂತ್ ಆದ ನಂತರ ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ ಜಾಬನ್ನು. ಅದಕ್ಕೆ ನೀವು ಬರೋದಾದರೆ ಕಂಪ್ಲೀಟಾಗಿ ಬನ್ನಿ, ಮನಸ್ಸು ಮಾಡಿ, ಇಲ್ಲಾದರೆ ನೀವು ರಿಜೆಕ್ಟ್ ಮಾಡಿ ಈಗಲೇ ಅಂತ ಹೇಳಿದರು. ಓಕೆ, ಅದೊಂದು ಲೈಕ್ ಅದು. ಮತ್ತು ದೊಡ್ಡ ಕಂಪನಿ ಅಲ್ಲ, ಸಣ್ಣ ಒಂದು ಸ್ಟೇಷ್ನರಿ ಅಂತ ಹೇಳಿದರೆ ಎಲ್ಲ ಇದೆ ಸ್ಟೇಷ್ನರಿ ಐಟಮ್ಸ್, ಹೋಲ್ಸೇಲ್ ಸಪ್ಲೈಯರ್ಸ್ ಅವರು. ಅದೇ ಹೋಲ್ಸೇಲ್, ಇಲ್ಲಿಂದ ಎಲ್ಲಿಗೆಲ್ಲ ಬೇಕು ಅಲ್ಲಿಗೆಲ್ಲ ಸಪ್ಲೈ ಮಾಡ್ತಾರೆ ಅಂತ ಒಂದು ಕಂಪನಿ. ಕಂಪನಿ ಓಕೆ, ಸಣ್ಣದಾದರೂ ತೊಂದರೆ ಇಲ್ಲ. ಬಟ್ ಅಲ್ಲಿ ಇರುವಂಥ ಒಂದು ರೆಸ್ಟ್ರಿಕ್ಷನ್ ಎಲ್ಲ ನೋಡುವಾಗ ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ ಅಷ್ಟೇ. ಅದನ್ನೊಂದು ವೀಡಿಯೋ ಮಾಡುವಂತಾಗಿತ್ತು, ಅದನ್ನು ವೀಡಿಯೋ ಮಾಡಿದೆ. ಏನಾದರೂ ಅಭಿಪ್ರಾಯ ಇದ್ದರೆ ಕಮೆಂಟ್ ಮಾಡಿ ಅಷ್ಟೇ, ಬೇರೇನಿಲ್ಲ.